ಸುಮಾರು ವರ್ಷದ ಹಿಂದೆ ನಾನು ಒಂದು ಪುಸ್ತಕ ಓದಿದ್ದೆ. ಇದು ಮಸಾಮಿ ಒನ್ ಸ್ಟಾರ್ ರೆವಲ್ಯೂಷನ್, ಕನ್ನಡದಲ್ಲಿ ಅದೊಂದು ಅನುವಾದ ಆಗಿದೆ. ಒಂದು ಹುಲ್ಲಿನ ಈ ಪುಸ್ತಕ ಓದ ಮೇಲೆ ನನಗೆ ಅಯ್ಯೋ ಇದು ನಾವು ಮಾಡ್ಬೋದು ಅಲ್ಲ ಅಂತ ಅನಿಸ್ತು. ಯಾಕಂದ್ರೆ ಇದು ಬಹಳ ಸುಲಭ, ಇದರಲ್ಲಿ ಏನು ಮಾಡಲೇಬೇಕಾಗಿಲ್ಲ. ನಾವು ಮುಂಚೆ ಅನ್ಕೋತಾ ಇದ್ವಿ ಜಮೀನು ಅಗಿಬೇಕು, ಬೀಜ ಹಾಕ್ಬೇಕು, ಅದಕ್ಕೆ ನೀರು ಹಾಕ್ಬೇಕು, ಅದನ್ನ ನೋಡ್ಕೋಬೇಕು. ಅದು ಯಾವುದು ಮಾಡಿದೆ, ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ದಾಗ ಹೌದು ಒಂದು ಮಾಡ್ಬೇಕಾಗುತ್ತೆ, ಬೀಜ ಹಾಕ್ಬೇಕಾಗುತ್ತೆ. ಆದ್ರೆ ಅಷ್ಟು ಮಾಡಿದ ಮೇಲೆ ಇನ್ನೊಂದು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ತಾಳ್ಮೆ ಬೇಕಾಗುತ್ತೆ. ಆ ಬೀಜನ ಬೇರು ಬಿಟ್ಟು ಜಮೀನ್ ಹಿಡಿಲಿಕ್ಕೆ ಅದನ್ನ ಸಮಯ ಕೊಡ್ಬೇಕು. ಮತ್ತೆ ಅದನ್ನ ಏನೇ ಮಾಡಿದೆ ಆ ಧೈರ್ಯ ಇರಬೇಕು. ಒಂದ್ ಗಿಡ ಸಾಯುತ್ತೆ, ಬದುಕೋದಿಲ್ಲ, ಆದರೆ ಯಾವ್ದು ಬದುಕತ್ತೋ ಅದು ಗಟ್ಟಿಯಾಗಿರತ್ತೆ. ಅದನ್ನ ನಾವು ನೀರ್ ಹಾಕ್ಲೇಬೇಕಾಗಿಲ್ಲ. ನಮ್ ಜಮೀನಲ್ಲಿ ಸೀತಾಫಲದ್ದು ಒಂದ್ ಸಸಿ, ನನ್ಗೆ ಅದ್ರ ಬಗ್ಗೆ ಬಹಳ ಯೋಚನೆ ಇತ್ತು. ಹೋದ 6 ವರ್ಷ ನಾವು ಹಾಗೆ ಜಮೀನು ಬಿಟ್ಟಿದ್ವಿ, ಬೀಜ ಹಾಕಿದ್ವಿ, ಸುಮಾರು ಗಿಡಗಳು ಬಂದಿವೆ. ಅದ್ ಪೈಕಿ ಒಂದ್ ಸಸಿ ಈ ಸೀತಾಫಲದ ಅದು ಉಳಿಯುತ್ತೋ ಇಲ್ವೋ ಅಂತ ಯೋಚನೆ ಇತ್ತು. ಆದ್ರೆ ಗಟ್ಟಿಯಾಗಿದೆ. ಅದನ್ನ ನಾನು ಒಂದ್ ಸತಿನೂ ನೀರ್ ಹಾಕಿಲ್ಲ, ಹೋಗಿ ಮಾತಾಡ್ತೀನಿ ಅದರ ಜೊತೆಲಿ, ಅದು ಬಿಟ್ಟು ಏನು ಮಾಡಿಲ್ಲ, ಅದು ಗಟ್ಟಿಯಾಗಿದೆ. ಇದು ಎಲ್ಲರೂ ಮಾಡ್ಬೋದು. ನೀರಿನ ಅವಶ್ಯಕತೆ ಅಷ್ಟೇನು ಇರೋದಿಲ್ಲ, ಮಳೆ ನೀರಲ್ಲೇ ನಾವು ಸಾಕಷ್ಟು ಮಾಡ್ಕೋಬಹುದು. ಒಂದ್ ಕಾಡಲ್ಲಿ ಯಾರು ನೀರ್ ಹಾಕಕ್ ಹೋಗಲ್ಲ, ಔಷಧಿ ಹಾಕಕ್ ಹೋಗಲ್ಲ, ಫರ್ಟಿಲೈಸರ್ ಪೆಸ್ಟಿಸೈಡ್ ಯಾವುದೂ ಹಾಕಕ್ ಹೋಗಲ್ಲ. ಆದ್ರೂ ಒಂದು ಕಾಡು ಬೆಳೆಯತ್ತೆ, ಬದುಕತ್ತೆ. ನೀರ್ ಇಲ್ದೆ ಇದ್ರು ಮಳೆ ಬರದೆ ಇದ್ರು ಅದು ಬದುಕತ್ತೆ. ಹಾಗೆ ನಮ್ಮ ತೋಟಗಳು ಕೂಡ ನ್ಯಾಚುರಲ್ ಫಾರ್ಮಿಂಗ್ ಬದುಕಬಹುದು, ಅದು ಬೆಳೆಯಬಹುದು, ಅದರ ಲಾಭ ನಾವು ಪಡೆಯಬಹುದು, ಅದರ ಸುಖ ನಾವು ಪಡೆಯಬಹುದು.